ಬಸವ ಫಾಲೋ ಮಾಡೋ ಬಸವಣ್ಣನ ಫಾಲೋ ಮಾಡೋರೆಂದು ಕೂಡ ನನಗೆ ಲಿಂಗಾಯತ್ ಧರ್ಮ ಮಾಡಿ ಲಿಂಗಾಯತ್ ಧರ್ಮ ಮಾಡಿ ಅಂತ ಅವ್ರಿಗೆ ಗಂಟು ಬಿದ್ದವ್ರು ನನಗೆ ನನಗೇನಾಗ್ಬೇಕಾಗಿತ್ತು ಗಂಟು ಬಿದ್ದವ್ರು ಅವರೇ ಅಲ್ಲಿಂದ ಸನ್ಮಾನ ಮಾಡಕ್ ಕರೆದ್ರು. ಕರೆದಾಗ ಶಿವಶಂಕರಪ್ಪ ಅವರು ವೀರಶೈವ ಮಹಾಸಭಾದ ಅಧ್ಯಕ್ಷರು, ಅವರು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಮನವಿ. ಅದಾದ್ಮೇಲೆ ಈ ಗುರು ಪರಂಪರೆಯವರು ಬಂದರು, ಇಲ್ಲ ಇಲ್ಲ ವೀರಶೈವ ಧರ್ಮ ಅಂತ ಹೇಳಬೇಕು ಅಂತ ಹೇಳಿದ್ರು. ಈ ವಿರಕ್ತ ಮಠದವರೆಲ್ಲ ವಿರಕ್ತ ಪರಂಪರೆಯವರು ಇದಾರಲ್ಲ ಅವರೆಲ್ಲ ಏನ್ ಹೇಳಿದ್ರು, ಇಲ್ಲ ಇಲ್ಲ ನೀವು ಲಿಂಗಾಯತ ಧರ್ಮ ಅಂತಲೇ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಮಾತೆ ಮಹಾದೇವಿ ಅಂತ ಒಬ್ರು ಇದಾರೆ, ಅವ್ರು ಹೇಳಿದ್ರು ಇಲ್ಲ ಇಲ್ಲ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಆಗಬೇಕು ಅಂತ ಅವ್ರು ಹೇಳಿದ್ರು. ನಾನೇನ್ ಮಾಡ್ಬೇಕು ಹೇಳಿಯಪ್ಪ, ಅಂದ್ರೆ ನಾಲ್ಕೈದು ಪೆಟಿಷನ್ಗಳು ಈ ತರ ಬಂದು ನಾನು ಎಲ್ಲರೂ ಮೈನಾರಿಟಿ ಕಮಿಷನ್ಗೆ ರೆಫರ್ ಮಾಡ್ಬಿಟ್ಟೆ. ರೆಫರ್ ಮಾಡ್ಬಿಟ್ಟು ನೀವು ಒಂದು ವರದಿ ಕೊಡ್ರಿ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಒಂದು ಹೈ ಪವರ್ ಕಮಿಟಿ ಮಾಡ್ಬಿಟ್ರು. ನಾಗಮೋಹನ್ ದಾಸ್ ಅಂತೇಳಿ ಅಧ್ಯಕ್ಷರು, ಅವರು ಹೈಕೋರ್ಟ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್, ಅವರು ಒಂದು ವರದಿ ಕೊಟ್ಟರು. ಆ ವರದಿ ಆಧಾರದ ಮೇಲೆ ನಾವು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಆಗ ಎಲ್ಲರೂ ಇದ್ರು, ಎಂ ಬಿ ಪಾಟೀಲ್ ಇದ್ದ, ಆಮೇಲೆ ಕುಲಕರ್ಣಿ ಇದ್ದ, ಆಮೇಲೆ ರಾಯರೆಡ್ಡಿ ಇದ್ದ, ಆಮೇಲೆ ಹೊರಟ್ಟಿ ಇರಲಿಲ್ಲ, ಹೊರಟ್ಟಿ ಅವ್ರ ಬೆಂಬಲ ಇತ್ತು, ಮಹೇಶ್ ಸಂಪೂರ್ಣ ಬೆಂಬಲ ಮಹೇಶ್ ಹೊರಟ್ಟಿದ್ರು. ಆಮೇಲೆ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಇದ್ದ, ಶ್ಯಾಮ ಶಿವಶಂಕರಪ್ಪನವ್ರ ಮಗ ಮಲ್ಲಿಕಾರ್ಜುನ ಇದ್ದ, ಖಂಡ್ರೆ ಇದ್ದ, ಅವ್ರೆಲ್ಲರಿಗೂ ಚರ್ಚೆ ಮಾಡಿ ಅವ್ರು ಏನ್ ಮಾಡಿದ್ರು, ಒಂದು ಅಮೆಂಡ್ಮೆಂಟ್ ಸೇರಿಸಿದ್ರು. ಏನಪ್ಪ ಅಂತಂದ್ರೆ, ಲಿಂಗಾಯತ ಮತ್ತು ಯಾರು ಬಸವ ತತ್ವವನ್ನ ಅನುಸರಿಸ್ತಾರೋ ಅವರು ವೀರಶೈವರು, ಆ ವೀರಶೈವರು ಅಂತ ಮಾಡಿದ್ರು. ಹಂಗಿದೆ ನಂದಿನ ತಪ್ಪಿದೆ ಹಾಗಂದು ಅಪಪ್ರಚಾರ ಮಾಡಕ್ಕೆ. ಅದಕ್ಕೆ ಈಗ ನಾನು ಬಹಳ ಎಚ್ಚರಿಕೆಯಿಂದ ಧರ್ಮದ ಬಗ್ಗೆ ಯಾವುದೇ ಧರ್ಮ ಬೆಳಿಬೇಕಾದ್ರೆ, ಬದುಕಬೇಕಾದ್ರೆ, ಉಸಿರಾಡಬೇಕಾದ್ರೆ ರಾಜರುಗಳ ಆಶ್ರಯ ಬೇಕಾಗಿತ್ತು. ಆಗ ಅಶೋಕನ ಕಾಲದಲ್ಲಿ ಬೌದ್ಧ ಧರ್ಮಕ್ಕೆ ಒಳ್ಳೆ ಆಶ್ರಯ ಸಿಕ್ತು, ಅದಾದ್ಮೇಲೆ ಸಿಕ್ತಿಲ್ಲ, ಹಂಗಾಗಿ ಒಳಗಡೆ ಮಟ್ಟ ಹೋಗ್ತು. ಸಿ ಯಾರು ಏನಾರ ಅನ್ಕೊಳ್ಳಿ, ನನಗೆ ಕೆಲವರು ಅಪಪ್ರಚಾರ ಏನಾರ ಮಾಡ್ಕೊಳ್ಳಿ, ಆದರೆ ನಾನು ಅಧಿಕಾರದಲ್ಲಿರುವಾಗ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ದೆ.